ಕೋರುತ್ತೇನೆ. ಎಲ್ಲ ಬಳಗದವರಲ್ಲಿ, ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿ, ಇವತ್ತು ಏನು ಪ್ರೆಸ್ ನೋಟದಲ್ಲಿ ಏನು ನಮ್ಮ ಸಮಸ್ಯೆಗಳನ್ನು ನಾವು ಹಂಚಿಕೊಳ್ಳುತ್ತೇವೆ, ಅದನ್ನೆಲ್ಲರೂ ತಾವೆಲ್ಲರೂ ಸ್ಪಷ್ಟತೆಯಿಂದ ಮಂಡನೆ ಮಾಡಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ಪ್ರಥಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾದದ್ದು ಗಡಿನಾಡಿನಲ್ಲೂ ಸಲುವಾಗಿ, ಆದರೂ ಇತ್ತೀಚೆಗೆ ಈ ಗಡಿ ಪ್ರದೇಶವನ್ನು ಸ್ವಲ್ಪ ನಿರ್ಲಕ್ಷಿಸಿದಂಗೆ ಕರ್ನಾಟಕ ಸರ್ಕಾರ ಕಂಡು ಬರ್ತದೆ. ಯಾಕಂದ್ರೆ ರಿಸರ್ವೇಷನ್ ಕೊಡಬೇಕಾದದ್ದು ಕಾಗದಲ್ಲಿ ಮಾತ್ರ ಇರಬಹುದು, ಆದರೆ ನಮ್ಗೆ ಯಾವ ರಿಸರ್ವೇಷನ್ ಕರ್ನಾಟಕ ಸಲುವಾಗಿ ಪಟ್ಟಿದ ಗಡಿನಾಡಿದ್ರು. ಅಲ್ಲದೇ ಈಗ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಸಲುವಾಗಿ ಒಂದು ಅಭಿವೃದ್ಧಿಯನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಮಹಾರಾಷ್ಟ್ರದಲ್ಲಿನೂ ಕನ್ನಡ ಸಲುವಾಗಿ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡುವ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಒತ್ತಾಯಿಸಬೇಕು. ಅಲ್ಲದೆ ನಮ್ಮ ಜಗ್ ತಾಲೂಕು ಹಾಗೂ ಚೋಲಾಪುರದ ಅಕ್ಕಲಕೋಟ್ ತಾಲೂಕು ಇವೆರಡೂ ನೀರಿನ ಸಮಸ್ಯೆ ಒಂದು ಬಹಳ ದೊಡ್ಡದೈತಿ. ಅದಕ್ಕೆ ಇಲ್ಲೇ ಆಲಮಟ್ಟಿಯ ನೀರ ಬಿಜಾಪುರ ತಾಲೂಕಿನ ತಿಕೋಟದವರೆಗೆ ಬಂದಾವು. ಅದರಿಂದ ಆ ನೀರನ್ನು ಜಗ್ ತಾಲೂಕಿನ ಕೊಡಲೇಬೇಕು ತಿಳಿಗೇರಿ ತಾವು ಪ್ರಯತ್ನಿಸಬೇಕು. ಅಲ್ಲದೆ ಇಂಡಿಗೆವರೆಗೆ ನೀರ ಕರ್ನಾಟಕ ಸರ್ಕಾರದ ಅದಾವು, ಆದ್ರೆ ಅದೇ ನೀರ ಅಕ್ಕಲಕೋಟೆವರೆಗೂ ಸಹಿತ ನೀರು ಕೊಡೋದು ಸಲುವಾಗಿ ತಾವು ಪ್ರಯತ್ನಿಸಬೇಕು ಅಂತ ಹೇಳಿ ವಿನಂತಿ. ಇದು ಮರಾಠ ಮರಾಠ ಜನಾಂಗ ಅಭಿವೃದ್ಧಿಗೆ ಸರಿ. ಮೊದಲನೇದು ಗಡಿನಾಡ ಕನ್ನಡಿಗರ ಸಮಸ್ಯೆಗಳು. ಕನ್ನಡ ಭಾಷೆ ಉಳಿಬೇಕಾಯಿತು ಅಂತ ಅದಕ್ಕೆ ಕರ್ನಾಟಕ ಸರ್ಕಾರದವರು ಕೆಲವು ಯೋಜನೆಗಳನ್ನು ತರಬೇಕು, ಇದು ಮೊದಲನೇ ವಿಷಯ. ಎರಡನೆಯದು ಗಡಿನಾಡದಲ್ಲಿ ವಾಸಿಸುವಂಥ ಕನ್ನಡಿಗರ ಅಭಿವೃದ್ಧಿಗಾಗಿ ನೀರಾವರಿ ಯೋಜನೆ ಅಂತ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು, ಅವುಗಳನ್ನು ಅಭಿವೃದ್ಧಿಪಡಿಸಬೇಕು. ಹೀಗಾಯಿತು ಅಂತಂದ್ರೆ ಕನ್ನಡಿಗರು ಅವರು ಸಶಕ್ತರಾಗ್ತಾರೆ, ಸದೃಢರಾಗ್ತಾರೆ, ಮತ್ತು ಕನ್ನಡ ಭಾಷೆ ಅದು ಜೀವಂತವಾಗಿ ಇರ್ತದೆ. ಈಗ ನಮ್ಮ ಜತ್ತ ಮತ್ತು ಅಕ್ಕಲಕೋಟ ಈ ಸಮೀಪದ ತಾಲೂಕುಗಳಲ್ಲಿ ಏನಾಗ್ಯದಂದ್ರೆ ಎಲ್ಲವೂ ಕನ್ನಡ ಶಾಲೆಗಳದಾವು, 90%+ ಎಲ್ಲ ಕನ್ನಡ ಶಾಲೆಗಳು. ಅಲ್ಲಿ ಕಲಿಸುವ ಶಿಕ್ಷಕರು ಕನ್ನಡಿಗರು, ಭಾಷೆ ಕನ್ನಡ ಆದ ವಿದ್ಯಾರ್ಥಿಗಳನ್ನು ಕನ್ನಡನೇ ಕಲಿತಾ ಇದ್ದಾರೆ. ಆದರೆ ಈಗೇನಾಗ್ಯದ ಅಲ್ಲಿ ಶಿಕ್ಷಕರನ್ನು ತುಂಬಿಕೊಳ್ಬೇಕಲ್ಲ, ಕೆಲವು ಶಿಕ್ಷಕರ ನಿವೃತ್ತಿ ಆದ ಬಳಿಕ ಹೊಸ ಶಿಕ್ಷಕರನ್ನು ಭರ್ತಿ ಮಾಡಬೇಕು. ಆದರೆ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅವು ಕೆಲವು ST ಅದಾವು ಮತ್ತು ಬೇರೆ ಬೇರೆ ಕೋಟಾದಲ್ಲಿ ಅವು ಅದರಲ್ಲಿ ನಾವು ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಅವು ಆ ST ಶಿಕ್ಷಕರ ಕೊರತೆನೇ ಇರ್ತಾರೆ, ಹೀಗಾಗಿ ತುಂಬುವುದಿಲ್ಲ. ಆನಂತರ ಕ್ರಮೇಣವಾಗಿ ಇದೇ ಮುಂದುವರಿತು ಅಂದ್ರೆ ಆ ಒಂದು ಊರಿನಲ್ಲಿ ಆ ಶಾಲೆನೇ ಬಂದಾಗಿ ಹೋಗ್ಬಿಡ್ತಾರೆ. ಆ ಬಳಿಕ ಮಹಾರಾಷ್ಟ್ರ ಸರ್ಕಾರದವ್ರು ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಕನ್ನಡ ಶಾಲೆ ಅದ ಅಲ್ಲೇನು ಮತ್ತೊಂದು ಮರಾಠಿ ಶಾಲೆಯನ್ನು ತೆಗಿಬೇಕು. ನೀವು ಈ ಸಲ ಪ್ರಾರಂಭ ಮಾಡಿದ್ರೆ ಅಂದರೆ ಅದೇ ಸಲ ಅದು ಸರ್ಕಾರದ ಮಾನ್ಯತೆ ಮತ್ತು ಸರ್ಕಾರದ ಅನುದಾನ, ಎಲ್ಲ ಶಿಕ್ಷಕರಿಗೆ ಗೌರ್ಮೆಂಟ್ ವೇತನ, ಇದು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ಸ್ವಲ್ಪ ದಿವಸಗಳಲ್ಲಿ ಕನ್ನಡ ಶಾಲೆಗಳೆಲ್ಲ ಮುಚ್ಚುವ ಹಂತದಲ್ಲಿ ಅದಾವೆ. ಕನ್ನಡ ಶಿಕ್ಷಕರೆಲ್ಲ ಅವರು ಮರೆಯಾಗಿ ಹೋಗ್ತಾರೆ. ನಾವು ಎಲ್ಲ ಕಡೆ ಕನ್ನಡ ಉಳಿಸಬೇಕಂತ ಏನು ಕನ್ನಡಿಗರು ಪ್ರಯತ್ನ ಮಾಡ್ತಾ ಇದ್ದೀವಿ, ಇಲ್ಲಿನೂ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂಥೇಳಿ ಇದೊಂದು ಅಭಿಪ್ರಾಯ. ಅದಕ್ಕೆ ಈ ಸರ್ಕಾರದವ್ರು ಏನು ಮಾಡಬೇಕು, ಈಗಾಗಲೇ ಹೇಳಿದಾಗ ಅಲ್ಲಿ ಕನ್ನಡ ಭವನಗಳನ್ನು ಮಾಡಬೇಕು ಮತ್ತು ಕನ್ನಡಿಗರಿಗೆ ಹೆಚ್ಚು ಅನುದಾನವನ್ನು ಕೊಡಬೇಕು. ಭಾಷೆ ಉಳಿಮೆಗಾಗಿ ಇಲ್ಲಿ ಹೇಗೆ ಕರ್ನಾಟಕದಕ್ಕಿಂತನೂ ಅಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರ ತೆಲಂಗಾಣ ಆ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಪರಿಶ್ರಮವನ್ನು ವಹಿಸಬೇಕು ಅಂಥೇಳಿ ನಮ್ಮೆಲ್ಲ ಕನ್ನಡಿಗರ ಗಡಿನಾಡ ಕನ್ನಡಿಗರ ಒಂದು ಒಕ್ಕೋರಿನ ಮನವಿ ಅದ ಕರ್ನಾಟಕ ಸರ್ಕಾರ. ಮತ್ತು ಕರ್ನಾಟಕ ಸರ್ಕಾರದವರು ಈಗಾಗಲೇ ಮಾಡಿಲ್ಲ ಅಂತಿಲ್ಲ, ಮಾಡಿದ, ಅದರಲ್ಲಿ ಅನುದಾನವನ್ನು ಕೊಟ್ಟಾರೆ. ಎಲ್ಲಿ ಕೊಟ್ಟರು ಅಂತಂದ್ರೆ ಖಾಸಗಿ ಶಾಲೆಗಳ ಅಭಿವೃದ್ಧಿಗಾಗಿ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ಸ್ವಲ್ಪ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿಯೂ ಅನುದಾನವನ್ನು ಕೊಡಬೇಕು ಅಂತ ಒಂದು ಅಭಿಪ್ರಾಯ.
ಅದರ ಜೊತೆವರೆಗೆ ಒಂದು ಊರು ಕೂಡ ನಮ್ಮಲ್ಲಿ ಠರಾವ್ ಪಟ್ಟಿ ಗ್ರಾಮ ಪಂಚಾಯತ್ ಇಲ್ಲಿ ನಮ್ಮಲ್ಲಿ ಮರಾಠಿ ಸ್ಕೂಲ್ ತೆಗಿರಿ ನೋಡ್ರಿ ನಮ್ಮ ಕನ್ನಡ ಬೇಕಂತ ಹೇಳಿ ಠರಾವ್ ಪಟ್ಟಿ ಎಷ್ಟು ಪಂಚಾಯತ್ ಬರ್ತಾವ ಸುಮಾರು ಅಲ್ಲಿವರೆಗೆ ಕನ್ನಡ ಅದು ಉಳಿತಾವ ಆದ್ದರಿಂದ ಕನ್ನಡ ಶಾಲೆಗಳನ್ನು ಉಳಿಸುವ ಕೆಲಸ ಆಗ್ಬೇಕಾಗಿದೆ.